ಈ ದೇಶವನ್ನು ಮತ್ತು ರಾಜ್ಯವನ್ನು ಯಾರು ಸಂವಿಧಾನ ಬದ್ಧವಾಗಿ ಆಡಳಿತ ನಡೆಸ್ತಾರಾ, ಆವಾಗ ಈ ದೇಶ ಅತ್ಯಂತ ಸಂತುಷ್ಟವಾದ ದೇಶವಾಗ್ತದೆ, ಬಲಿಷ್ಠವಾದ ದೇಶವಾಗಿ ಇರುತ್ತದೆ. ನಾವೆಲ್ಲ ಭಾರತೀಯರಿಗೆ ನಮ್ಮ ಸಂವಿಧಾನ ಪವಿತ್ರವಾದ ಗ್ರಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ಈ ಜನಸಾಮಾನ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುದಿದ್ರೆ ಅದು ಬಿ.ಆರ್. ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿಟ್ಕೊಂಡು ಓಡಾಡ್ತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯಾತೀತ, ಪ್ರಜಾಸತ್ತಾತ್ಮಕ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ. ಭಾರತ ದೇಶ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ. ಈ ದೇಶದಲ್ಲಿ ಈ ಜನಸಾಮಾನ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುದಿದ್ರೆ ಅದು ಬಿ.ಆರ್. ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿಟ್ಕೊಂಡು ಓಡಾಡ್ತಾರೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಈ ದೇಶದ ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ಬಹುಶಃ ಇವತ್ತು ಇಸ್ಲಾಂ ಧರ್ಮಕ್ಕೆ ಕುರಾನ್ ಪವಿತ್ರವಾದ ಗ್ರಂಥವಾದರೆ, ಹಿಂದೂ ಧರ್ಮ ಸಹೋದರರಿಗೆ ಭಗವದ್ಗೀತೆ ಪವಿತ್ರವಾದ ಗ್ರಂಥವಾದರೆ, ಕ್ರಿಶ್ಚಿಯನ್ ಸಹೋದರರಿಗೆ ಬೈಬಲ್ ಪವಿತ್ರವಾದ ಗ್ರಂಥವಾದರೆ, ನಾವೆಲ್ಲ ಭಾರತೀಯರಿಗೆ ನಮ್ಮ ಸಂವಿಧಾನ ಪವಿತ್ರವಾದ ಗ್ರಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶವನ್ನು ಮತ್ತು ರಾಜ್ಯವನ್ನು ಯಾರು ಸಂವಿಧಾನ ಬದ್ಧವಾಗಿ ಆಡಳಿತ ನಡೆಸ್ತಾರಾ, ಆವಾಗ ಈ ದೇಶ ಅತ್ಯಂತ ಸಂತುಷ್ಟವಾದ ದೇಶವಾಗ್ತದೆ, ಬಲಿಷ್ಠವಾದ ದೇಶವಾಗಿ ಇರುತ್ತದೆ. ಆದಾಗ ನಾವೆಲ್ಲರೂ ಕೂಡ ಸಂವಿಧಾನ ಬದ್ಧವಾಗಿ ನಡ್ಕೊಳ್ಳೋಣ, ಸಂವಿಧಾನವನ್ನು ಕಾಪಾಡೋಣ, ಭವಿಷ್ಯದ ಜನಾಂಗಕ್ಕೆ ಉತ್ತಮವಾದ ಸಮಾಜ, ಬಲಿಷ್ಠವಾದ ಭಾರತವನ್ನು ನಿರ್ಮಿಸೋಣ ಅಂತ ಹೇಳಿ ಸರ್ವರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯ ಸಲ್ಲಿಸ್ತೇನೆ.